ಪೂಜಾ ಕುಮಾರ್ ಬ್ಲಾಗ್ಸ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಈ ವರ್ಷ ಒಳ್ಳೇದಾಗ್ಲಿ, ನೀವು ಅನ್ಕೊಂಡಿರೋದೆಲ್ಲ ಈ ವರ್ಷದಲ್ಲಿ ಆಗ್ಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊತೀವಿ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದಾರೋ, ಈ ವಿಡಿಯೋ ಯಾರು ನೋಡ್ತಿದಾರೋ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ಹೊಸ ವರ್ಷನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದಾಗಿರುತ್ತೆ. ಬಟ್ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು, ಏನೇನು ನಮ್ಮ ಜಾಬ್ ಏನೋ ಜೇಬಿಂದ ಏನೇನು ಖರ್ಚು ಮಾಡಿದ್ಲು, ಪ್ರತಿ ಒಂದನ್ನು ಯೂಟ್ಯೂಬಲ್ಲಿ ಲಾಸ್ಟ್ ಎಂಡ್ ತನಕ ನೋಡಿ ಸಖತ್ ಮಜಾ ಇರುತ್ತೆ. ಇವತ್ತು ಫುಲ್ ಎಂಜಾಯ್ ಮಾಡಿದ್ದೀವಿ. ನಾನೇನು ಅಷ್ಟೊಂದು ಖರ್ಚು ಮಾಡಿಸಲ್ಲಪ್ಪ, ನಾನು ಮೊದಲೇ ಒಂಥರ ಜಾಸ್ತಿ ಖರ್ಚಾದ್ರೆ ನನಗೆ ಆಗೋದೇ ಇಲ್ಲ. ಹಸ್ಬೆಂಡ್ ಒಂದು ನಿಮಿಷ, ಇವತ್ತು ಹೊಸ ವರ್ಷ ಅಲ್ವಾ, ಪಾಪುಗೆ ಹೊಸ ಬಟ್ಟೆ ತರೋಣ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗಿರ್ತೀನಿ. ಇವ್ರು ಏನು ಮಾಡ್ತಾರೆ ಗೊತ್ತಾ, ನಾನು ಒಂದು ಜೊತೆ ತಗೊಳಕ್ ಹೋಗಿರ್ತೀನಿ, ಇನ್ನೊಂದು ಜೊತೆ ತಗೋ ಇರಲಿ, ಇನ್ನೊಂದು ಜೊತೆ ತಗೋ ಇರಲಿ ಅಂತಾರೆ, ಕೊಡ್ಸರಿ ಹಾಕ್ಬಿಡ್ಬೇಕು ಅಲ್ಲ, ಸತ್ತ ಹೋಗ್ತೀನಿ ಅಷ್ಟೇನೆ. ನಾನು ಮಾತಾಡೋಕ್ಕಾಗಿಲ್ಲ ಯೂಟ್ಯೂಬಲ್ಲಿ, ಯಾಕೆಂದ್ರೆ ವರ್ಕ್ ಟೆನ್ಷನಿಂದ ಮತ್ತೆ ಆಚೆ ಕಡೆ ತುಂಬ ವರ್ಕ್ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಆದ್ರಿಂದ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸು ಯಾರ್ಯಾರು ಇದ್ದೀರಾ, ಸೊ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಒಳ್ಳೆ ಆಯಸ್ಸು, ಆರೋಗ್ಯ, ನೆಮ್ಮದಿ ಎಲ್ಲವನ್ನು ಕೊಟ್ಟು ದೇವರು ಕಾಪಾಡಿ. ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಅಗೇನ್ ನಾವು ಒಂದು ಹೇಳೋದು ಮರ್ತಿದ್ದೆ, ನಾನು ಹೋಗ್ಬೇಕಾದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು ಹೇಳಿದ್ರು. ಸೊ ನಿನ್ ಸಬ್ಸ್ಕ್ರೈಬರ್ ಅಂತ ಅವರು ಸಿಕ್ಕಿದ್ರು ಅಂತ, ಸೊ ಖುಷಿ ಆಯ್ತು ತುಂಬಾನೇ. ಹೀಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸೊ ನಾನು ಎಲ್ಲೂ ವಿಡಿಯೋಸ್ ಅಲ್ಲಿ ಕಾಣಿಸ್ಕೊಂಡಿಲ್ಲ, ಏನಕ್ಕೆ ಅಂತಂದ್ರೆ ಇವಾಗ ನಮ್ದೇ ದೊಡ್ಡ ವಿಡಿಯೋಸ್ ಆಗ್ತೈತೆ ಲೈಫ್ ಅಂದಮೇಲೆ, ಫುಲ್ ವರ್ಕು ಮತ್ತೆ ಎಲ್ಲ ಆಚೆ ಕಡೆ ಜಾಸ್ತಿ ವರ್ಕ್ ಜಾಸ್ತಿ ಆದ್ರದಿಂದ ನಾನು ಮಾತ್ರ ಆಗ್ತಾ ಇರಲಿಲ್ಲ. ಸೊ ಇನ್ನು ಇವಾಗ ಹೊಸ ವರ್ಷ ಸ್ಟಾರ್ಟ್ ಆಗಿದೆ, ನೋಡೋಣ ನಾವು ಒಳ್ಳೆ ಟಾಪಿಕ್ಗಳ ಬಗ್ಗೆ ತಿಳ್ಕೊಂಡು ಬೇರೆ ಥರ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಎಲ್ಲ ನಿಮ್ಮ ಸಪೋರ್ಟ್ ಇರಬೇಕು, ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಇವತ್ತಿನ ವ್ಲಾಗಲ್ಲಿ ಹೇಳಿದೆ ಅಲ್ವಾ, ಮೊದಲೇ ನ್ಯೂ ಇಯರ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಇದು ನಮ್ಮ ಹಿಂದೂಗಳಿಗೆ ನ್ಯೂ ಇಯರ್ ಅಲ್ಲ, ಬಟ್ ಕ್ಯಾಲೆಂಡರ್ ಚೇಂಜ್ ಆದ್ರೂ ಏನೋ ಒಂಥರ ಅವಾಗಿಂದ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಲ್ವಾ. ಸೊ ಒಂದು ಸೆಲೆಬ್ರೇಷನ್ ಸಣ್ಣದಾಗಿ ಅಂತ ಯುಗಾದಿ ಹಬ್ಬಕ್ಕೆ ಇನ್ನೂ ಜೋರಾಗಿ ಸೆಲೆಬ್ರೇಟ್ ಮಾಡೋಣ. ಓಕೆ, ಇದು ಇವತ್ತು ಅದೊಂದು ಆಯ್ತಾ. ಇನ್ನೊಂದು ಏನು ಗೊತ್ತಾ, ನನಗೆ ನನ್ನ ಹಸ್ಬೆಂಡ್ ಒಂದು ಗೋಲ್ಡ್ ಜ್ಯುವೆಲರಿ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದು ಬಂದು ಹೇಗಿದೆ ಅಂತ ಇಲ್ಲ ತೋರಿಸ್ತೀನಿ ಈ ವ್ಲಾಗಲ್ಲೇ ತೋರಿಸ್ತೀನಿ ಅದನ್ನ. ಬಟ್ ಅದು ನಾನು ಪಾಪುದು ನೇಮಿಂಗ್ ಸೆರೆಮನಿಲಿ ಹಾಕೊಂಡಿದ್ದೆ. ಅದು ನಾವು ಆರ್ಡರ್ ಕೊಟ್ಟಿದ್ದು ಅವ್ರು ಕೊಟ್ಟಿರಲಿಲ್ಲ, ಬೇರೆದು ಕೊಟ್ಟಿದ್ರು. ಬಟ್ ಇವಾಗ ಒರಿಜಿನಲ್ ನಾವೇನು ಆರ್ಡರ್ ಕೊಟ್ಟಿದ್ವೋ ಅದು ಬಂದಿದೆ. ಹಾಗೆಯೇ ಇವತ್ತಿನ ವ್ಲಾಗ್ ಹೀಗಿರುತ್ತೆ ನೋಡಿ ಆಯ್ತಾ. ಜಾಸ್ತಿ ಕ್ಲಿಪ್ಸ್ ಏನು ತಗೊಂಡಿಲ್ಲ, ಬಟ್ ವ್ಲಾಗ್ ಚೆನ್ನಾಗಿರುತ್ತೆ. ಹಾಗೆಯೇ ಇನ್ನೊಂದು ಏನು ಗೊತ್ತಾ, ನಾವು ಮುಂದೆ ಯಾವ ಥರ ಇಷ್ಟೆಲ್ಲ ಮಾತಾಡೋಕ್ಕೆ ಪಾಪು ಮಲ್ಕೊಂಡಿದ್ದೆ, ಪಾಪು ತುರ್ಸು ಪಾಪು ನಿದ್ದೆ ಮಾಡ್ತಾ ಇದ್ದಾರೆ. ಸೊ ಅದಿಂಗ್ ಮಾಡಿ ಕೆಲಸ ಇಲ್ಲ ಅಂದ್ಬಿಟ್ಟು ಇದೇ ಥರ ಮಾತಾಡ್ತಾ ಇದ್ದೀನಿ. ಮಾಡೋ ಕೆಲಸ ಇಲ್ಲ ಅಂತ ಏನಿಲ್ಲ, ಇದೆ ತುಂಬ ಕೆಲಸ ಮಾಡೋದು. ಬಟ್ ವ್ಲಾಗ್ ಮಾಡೋದು ಒಂಥರ ಖುಷಿಗೋಸ್ಕರ, ಸಮಾಧಾನ. ಯಾವಾಗಲೂ ಮನೇಲಿ ಇರ್ತೀನಿ ನಾನು, ಎಸ್ಪೆಷಲಿ ನನಗೆ ವ್ಲಾಗ್ ಮಾಡೋದು ಖುಷಿ ಕೊಡುತ್ತೆ. ತುಂಬ ಜನ ನಮ್ಮ ಸೋ ಕಾಲ್ಡ್ ವೆಲ್ ವಿಷರ್ಸ್ಗೆ ನಾನು ವ್ಲಾಗ್ ಮಾಡೋದು ಇಷ್ಟ ಆಗಲ್ಲ, ಬಟ್ ಇಟ್ಸ್ ಓಕೆ. ನನ್ನ ಹಸ್ಬೆಂಡ್ ನನಗೆ ಸಪೋರ್ಟಿವ್ ಆಗಿದ್ದಾರೆ, ಸೊ ನಾನು ವ್ಲಾಗ್ ಮಾಡ್ತಿದ್ದೀನಿ ಅಷ್ಟೇ. ವೆಲ್ ವಿಷರ್ಸ್ ಗೊತ್ತಿರ್ತಾರೆ ಅಲ್ವಾ, ಅವ್ರು ಯಾವಾಗಲೂ ನಮಗೆ ಒಳ್ಳೇದು ವಿಶ್ ಮಾಡೋದು. ಸೊ ಅವ್ರ ಬಗ್ಗೆ ಜಾಸ್ತಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಒಳ್ಳೇದು ವಿಶ್ ಮಾಡ್ತಾರಲ್ಲ. ಸೊ ನಾನು ಇವಾಗ ನನ್ನ ಹಸ್ಬೆಂಡ್ ಹತ್ರ ನಾನು ಯಾವತ್ತೂ ಹೇಳಿಲ್ಲ, ಇಲ್ಲೇ ಹೇಳ್ತಿದ್ದೀನಿ. ಏನು ಗೊತ್ತಾ, ನನಗೆ ಯಾವ ಥರ ವ್ಲಾಗ್ ಮಾಡಬೇಕು ಅಂತ ಆಸೆ ಇದೆ ಅಂದರೆ, ಮುಂದೆ ನಿಮ್ಮ ಜೊತೆ ನಿಮಗೆ ಏನು ತಿಳಿಸ್ಬೇಕು ಅಂತ ಇದೆ ಅಂದರೆ, ನಮ್ಮ ಮದುವೆ ಹೆಂಗಾಯಿತು ಅದರದ್ದು ಒಂದಷ್ಟು ಕ್ಲಿಪ್ಸ್ ಎಲ್ಲ ನಾವು ಇಟ್ಕೊಂಡಿದ್ವಿ, ತುಂಬ ನಮ್ಮದು ಮೆಮೊರೀಸ್ ತುಂಬಾ ಇದೆ. ಸೊ ನಮ್ಮ ಮದುವೆ ಹೆಂಗಾಯಿತು, ಇವ್ರು ಹೆಂಗೆ ಬಂದು ನೋಡಿದ್ರು, ನೋ ನಮ್ಮ ಮದುವೆ ಹೆಂಗಾಯ್ತು, ಇವ್ರು ನನ್ನ ಹೇಗೆ ಬಂದು ನೋಡಿದ್ರು, ನಾನು ಇವ್ರಿಗೆ ಹೇಗೆ ಸಿಕ್ತೆ, ನಾವಿರೋದು ನಂಜನಗೂಡ ಹತ್ರ, ಯೂಟ್ಯೂಬ್ ಲವ್ ಅಲ್ಲ ನಮ್ದು, ಪ್ಯೂರ್ ಅರೇಂಜ್ ಮ್ಯಾರೇಜ್. ಆಮೇಲೆ ಲವ್ ಅಂದ್ಬಿಟ್ರೆ ನಮ್ಮ ಬಗ್ಗೆ ನಮ್ಮ ಊರವರೆಲ್ಲ ತಪ್ಪು ತಿಳ್ಕೊಬಿಡ್ತಾರೆ. ನೋ ನೋ, ಎಸ್, ಎಲ್ಲರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂದ್ರೆ ನಮ್ದು ಅರೇಂಜ್ ಕಮ್ ಲವ್ ಮ್ಯಾರೇಜ್. ಮದ್ವೆ ಆದ್ಮೇಲೆ ಪ್ರೀತಿಸಿದ್ರೆ ಆಯ್ತು ಅಲ್ವಾ, ಸೊ ನಾವು ಲವ್ ಎಲ್ಲ ಮಾಡಕ್ ಹೋಗಿಲ್ಲ. ಸೊ ಇದು ಬಂದು ಪ್ಯೂರ್ ಅರೇಂಜ್ ಮ್ಯಾರೇಜು ನಮ್ದು. ಸೊ ನಮ್ದು ಮ್ಯಾರೇಜ್ ಸ್ಟೋರಿ ಅಂತಾನೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನಾವು. ಹಾಗೇನೆ ಒಂದು ನಮ್ಮ ಲೈಫ್ ಒಂದು ಭಾಗನ ನಿಮಗೆ ತೋರಿಸ್ಬೇಕು ಅಂತ ಇನ್ ಮುಂದೆ. ಸೊ ಸರಿ ಬನ್ನಿ, ಎಷ್ಟೊಂದು ಮಾತಾಡ್ಬಿಟ್ವಿ ಅಲ್ವಾ, ಇದೇನೆ ಇವತ್ತಿನ ವ್ಲಾಗ್ ಆಗೋಯ್ತಪ್ಪ. ಸರಿ ಬನ್ನಿ, ವ್ಲಾಗ್ ಏನಾಯ್ತು, ಜ್ಯುವೆಲರಿ ಶಾಪ್ ಹೋಗಿದ್ವಿ, ಹಾಗೇನೆ ದೇವಸ್ಥಾನಕ್ಕೆ ಹೋಗಿದ್ವಿ, ಎಲ್ಲಾನು ಸೇರಿಸ್ತೀನಿ, ನೋಡ್ಕೊಂಡು ಬನ್ನಿ, ಬಾಯ್. ಇವತ್ತು ಹೊಸ ವರ್ಷ, ಹೌದು ಕ್ಯಾಲೆಂಡರ್ ಬದಲಾವಣೆ ಆದ್ರೂ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ಕೊಂಡು ಬಂದಿರೋದ್ರಿಂದ ಆಚರಿಸಲೇಬೇಕಾಗುತ್ತೆ. ಸೊ ಏನೋ ಒಂದು ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಬರೋಣ ಅಂತ ಬಂದ್ವಿ. ನೀವು ಏನಾದರೂ ಕೇಳೋದಿದ್ರೆ ಕೇಳಿ.
ಇವತ್ತು ಹೊಸ ವರ್ಷ ಅಂತ ಹೇಳಿ ತುಂಬಾ ಜನ ಬಂದಿದ್ರು, ಅಕ್ಕಪಕ್ಕದ ಊರವರು ಎಲ್ಲ. ಹಾಗಾಗಿ ದೇವಸ್ಥಾನದೊಳಗಡೆ ಹೋಗೋಕ್ಕಾಗಲಿಲ್ಲ. ನಂಜುಂಡೇಶ್ವರ ಸ್ವಾಮಿ ಯಾವಾಗಲೂ ನಮ್ಮ ಹತ್ತಿರದಲ್ಲೇ ಇರ್ತಾರೆ. ಸೊ ನಾವು ಹೊರಗಡೆನೆ ಧೂಪ ಹಾಕಿ ವಾಪಸ್ ಬಂದ್ವಿ. ಹಾಗೆಯೇ ಅಲ್ಲೇ ಬರಬೇಕಾದ್ರೆ ನಾವು ರೆಗ್ಯುಲರಾಗಿ ಹೋಗೋ ಜ್ಯುವೆಲರಿ ಶಾಪಲ್ಲಿ ಏನು ಕೆಲಸ ಇತ್ತು ಅಂದರೆ ಹೇಳಿದೆ ಅಲ್ವಾ ಆವಾಗಲೇ, ಜ್ಯುವೆಲರಿ. ಸೊ ಇವಾಗ ತೋರಿಸ್ತೀನಿ ನೋಡಿ. ಸೊ ಹಾಯ್, ನಾನು ಹೇಳಿದೆ ಅಲ್ವಾ ಇದು ನನ್ನ ಹಸ್ಬೆಂಡ್ ಗಿಫ್ಟೇ, ನೇಮಿಂಗ್ ಸೆರೆಮನಿಗೆ ಹಾಕೊಂಡಿದ್ದೆ. ಬಟ್ ಅದು ನಾನು ಏನು ಆರ್ಡರ್ ಕೊಟ್ಟಿದ್ನೋ ಅದನ್ನು ಅದಿನ್ನೂ ಬಂದಿಲ್ಲ ಅಂತ ಅವ್ರು ಬೇರೆ ಕೊಟ್ಟಿದ್ರು. ಇವಾಗ ಎಕ್ಸಾಕ್ಟಾಗಿ ನಾನು ಏನು ಆರ್ಡರ್ ಮಾಡಿ, ಸಾರಿ ಆರ್ಡರ್ ಕೊಟ್ಟು ಮಾಡ್ತಿದ್ದೆ ಅದನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಹೇಳಿ ಆಯ್ತಾ? ನಮ್ಮ ಜಿಯ ಇಲ್ಲೇ ಇದ್ದಾಳೆ, ಯಾವಾಗ ಬಾಯ್ ಬಿಡ್ತಾಳೆ ಹೇಳೋಕ್ಕಲ್ಲ. ಸೊ ಇದೇನೆ ಕಾಣಿಸ್ತಿದ್ಯಾ? ಸೊ ಇದು ವ್ಯಾಕ್ಸ್ ಮಾಲ ಅಂತ ಹೇಳ್ತಾರೆ, ಚೆನ್ನಾಗಿದೆಯಾ ನೋಡಿ. ಸೊ ಇಷ್ಟೇ ಕೇಳ್ದಾಗ ಹೇಳಿದ್ರೆ ಆಯ್ತು, ಇವಾಗಲೇ ಹೇಳ್ಬಿಡ್ಬಾರ್ದು ಅಂತೆ. ಇವಾಗಲೇ ಹೇಳ್ಬಿಡ್ಬಾರ್ದು ರೀ, ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡಬೇಕಾಗುತ್ತೆ. ಸೊ ಇದು ಎಷ್ಟು ಗ್ರಾಮ್ಸ್ ಇದೆ, ಎಷ್ಟು ಅಮೌಂಟ್ ಆಯಿತು ಎಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ, ನಾನು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇದು ತುಂಬ ಕಡಿಮೆ ಪ್ರೈಸ್ ಮಾಡ್ಕೋಬೋದು. ಸೊ ಪ್ರೈಸ್ ಡೀಟೇಲ್ಸ್ ಮತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕೇಳಿ, ಡ್ರೆಸ್ ಬಂದುಬಿಟ್ಟು ಮ್ಯಾಕ್ಸ್ ಮಾಡ ಅಂತ. ಓಕೆ, ಹೇಗಿದೆ ಅಂತ ಕಮೆಂಟ್ ಹಾಕಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಕೂಡ. ನೇಮಿಂಗ್ ಸೆರೆಮನಿ ಫೋಟೋ ಇದ್ರೆ ನನಗೆ ಅಟ್ಯಾಚ್ ಮಾಡ್ತೀನಿ, ಬಟ್ ಅದು ಬೀಟ್ಸ್ ಬಂದು ಬೇರೆ ಥರ ಇದೆ, ನನಗೆ ನಾನು ಗೋಲ್ಡ್ ಬೀಟ್ಸ್ ಬೇಕು ಅಂತ ಕೇಳಿ ಮಾಡಿಸ್ಕೊಂಡಿರೋದು. ಓಕೆನಾ? ಸೊ ಇಷ್ಟೇ ಇದು, ಅದು ಯಾಕೆ ಬೇಡ. ಸೊ ಯಾವಾಗ ಹಾಕೊಂಡಾಗ ತೋರಿಸ್ತೀನಿ. ಆ್ಯಂಡ್ ಇದು ಪೆಂಡೆಂಟ್ ಬಂದುಬಿಟ್ಟು ನಾವು ಯಾವಾಗ ಬೇಕಾದರೂ ರಿಮೂವ್ ಮಾಡ್ಕೋಬೋದು, ಬೇಡ ಅಂದರೆ ಬೇಕು ಅಂದರೆ ಪೆಂಡೆಂಟ್ ಹಾಕೋಬೋದು. ಆ ಥರ ಇದು ನಾವು ಒಂದು ನೆಕ್ ಚೈನ್ ಥರ ಬರೀ ಗುಂಡು ಸರ ಆ ಥರ ಬಳಸ್ಕೊತೀವಿ ಅಂದರೆ ಹಾಕೋಬೋದು. ಪೆಂಡೆಂಟ್ ಹಾಕಿದ್ರೆ ಇದು ವ್ಯಾಕ್ಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಯಾವುದು ಸೌಂಡು ಬ್ಯಾಗ್ರೌಂಡಲ್ಲಿ ಅದನ್ನ ಮರ್ಪಿಡಿ, ಸೌಂಡ್ ಮಾಡ್ತಿದ್ದಾರೆ ನನ್ನ. ಸೊ ಇಷ್ಟು ನೀಟಾಗಿ ಪ್ಯಾಕೇಜ್ ಮಾಡಿ ಕೊಟ್ಟಿದ್ದಾರೆ. ನಾವೆಲ್ಲಿ ತಗೋತೀವಿ ಜ್ಯುವೆಲರಿ ಅಂತ ಇನ್ಫಾರ್ಮೇಷನ್ ಬೇಕಾದ್ರು ಕೇಳಿ ಆಯ್ತಾ? ನೀವು ಕೇಳಿದ್ರೆ ಅಷ್ಟೇ ನಾನು ವೀಡಿಯೋ ಮಾಡ್ತೀನಿ, ಸುಮ್ಮನೆ ಇರಲ್ಲ ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಸ್ವಲ್ಪ ಶಾಪಿಂಗ್ ಇದು, ದೇವಸ್ಥಾನಕ್ಕೆ ಹೋಗಿ ಅಂತ ಬೇಕಾದ್ರೆ ಶಾಪಿಂಗ್ ಮಾಡ್ಕೊಂಡು ಬಂದು ಅಲ್ಲಿ ಏನೇನು ತಗೊಂಡೆ ಗೌಸ್ ಎಲ್ಲ ತೋರಿಸ್ತೀನಿ. ಈಗ ಬಟ್ಟೆ ತಗೊಂಡೆ ಅಷ್ಟೇ, ಏನು ತಗೊಂಡೆ ಮನೆಗೆ ಸ್ವಲ್ಪ ಬೇಕಾಗಿತ್ತು ಏನೇನು ಅದಕ್ಕೆ. ಈಗ ಏನೇನು ಬಟ್ಟೆ ತಗೊಂಡೆ ತೋರಿಸ್ತೀನಿ ಫಸ್ಟು. ಇದು ಇಂಗ್ಲೀಷ್ ಅಂತ ಬರುತ್ತಲ್ಲ ಆ ಥರದಕ್ಕೆ ಒಳಗಡೆ ಟಿ ಶರ್ಟ್ ಟೈಪಲ್ಲಿ ನೋಡ್ತಿರ್ಬೋದು, ಇದು ಸ್ಲೀವ್ ಈ ಥರ ಬಂದಿದೆ. ಸೊ ಇದಕ್ಕೆ ಬಂದ್ಬಿಟ್ಟು ಇದರ ಬರ್ತೀನಿ ಒಳಗಡೆ ತೋರಿಸ್ತೀನಿ. ಇದೆಯಾ ವೇಟ್ ತೋರಿಸ್ಬಿಡ್ತೀನಿ ಇರ್ಕೊಂಡ ಇವಕ್ಕೆಲ್ಲ ಇದು ಬಟ್ಟೆ ಹಿಂಗಿದೆ ಅದಕ್ಕೆ ಚೆನ್ನಾಗಿದೆ ಅಲ್ವಾ, ನಂಗೆ ಇಷ್ಟ ಆಯ್ತು. ಇದು ಒಂದು ಕ್ರೀಮ್ ಕಲರು, ಕ್ರೀಮ್ ಈ ಕಡೆ ವೈಟ್ ಒಳಗೆ ಕಡೆ ಕ್ರೀಮ್ ಎಲ್ಲ ಚೆನ್ನಾಗಿತ್ತು ಒಂಥರ ಕಲರು. ಆ್ಯಂಡ್ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಕಲರು, ನಾವು ಯಾವ ಟಿ ಶರ್ಟ್ ಬೇಕು ಚೇಂಜ್ ಮಾಡ್ಕೋಬೋದು ಚೆನ್ನಾಗಿತ್ತು ಅಂದ್ಬಿಟ್ಟು ತಗೊಂಡೆ. ಈಗ ಎರಡು ನಂಗೆ ಇದ್ರ ಇಷ್ಟ ಹಿಂಗೆ ಅದಕ್ಕೆ. ಸೊ ಇದೊಂದು ಜೊತೆ ಆಯ್ತಾ, ಇದೊಂದು ಜೊತೆ ಆಯಿತು. ಆ್ಯಂಡ್ ಇನ್ನೊಂದು ಜೊತೆ ತಗೊಂಡಿದ್ದೀನಿ ತೋರಿಸ್ತೀನಿ. ಸೊ ಇನ್ನೊಂದು ಜೊತೆ ಬಂದ್ಬಿಟ್ಟು ಈ ಥರ ಜೀನ್ಸು ಶಾರ್ಟ್ಸು ಮತ್ತು ಒಂದು ಟಿ ಶರ್ಟ್ ಆಯ್ತಲ್ಲಿ. ಸೊ ಚೆನ್ನಾಗಿದೆ ಟಿ ಶರ್ಟ್ ನೋಡ್ಬೋದು, ಹಾಕಿದಾಗ ಚೆನ್ನಾಗಿ ಕಾಣಿಸ್ತೇನೆ. ಇದನ್ನ ಡಿಸೈನ್ ತಗೊಂಡು ನನಗೆ ಕಲರ್ ಅಷ್ಟೊಂದು ಓಕೆ ಅಂತ ಚೆನ್ನಾಗಿದೆ ಒಂಥರ ಫ್ಯಾನ್ಸಿಯಾಗಿ. ಸೊ ಇದಕ್ಕೆ ಬಂದ್ಬಿಟ್ಟು ಈ ಥರದ್ದು ಜೀನ್ಸ್ ಚಡಿ ಕೊಟ್ಟಿದ್ದಾರೆ. ಸೊ ಹಾಕಿದ್ರೆ ಹಿಂಗೆ ಕಾಣಿಸುತ್ತೆ ಈ ಥರ. ಇದೆಲ್ಲ ಒನ್ ಇಯರ್ ಮೇಲೆ ಹಾಕ್ಬೋದು ಸ್ವಲ್ಪ ದೊಡ್ಡದೇ ತಗೊಂಡಿದ್ದೀನಿ, ಬಿಕಾಸ್ ಮಕ್ಕಳು ಎಷ್ಟು ಬೇಗ ಬೆಳಿತಾರೆ ಅಂತ ಗೊತ್ತಾಗಲ್ವಾ. ಸೊ ಬಟ್ಟೆ ಬೇಗ ಕೊಡಬೇಕಾಗುತ್ತೆ. ಸೊ ಇದಾದ್ಮೇಲೆ ಓ ಎರಡು ಟೋಪಿ, ಎರಡು ಟೋಪಿ ತಗೊಂಡಿದ್ದೀನಿ ಈ ಥರದ್ದು. ಇವಾಗ ಚಳಿಗಾಲ ಬೇರೆ ಇದೆ ಅಲ್ವಾ, ಸೊ ವಿಂಟರ್ ಸೀಸನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ಯಾಪ್ ತಗೊಂಡೆ. ಮನೇಲಿ ಆಲ್ರೆಡಿ ಡಿಸೈನ್ ಆಗಿರೋದು ಒಂದು ಮೂರು ಇತ್ತು, ಬಟ್ ಇಲ್ಲಿ ಚೆನ್ನಾಗಿರುತ್ತೆ ಹಾಕಕ್ಕೆ ಇರೋದೆಲ್ಲ. ಹಾಕಿದಾಗ ಮಕ್ಕಳು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾರೆ. ಮತ್ತೆ ಇದೊಂದು ಕ್ಯಾಪು, ಹಾಗೇನೆ ಇದೊಂದು ಮಂಕಿ ಕ್ಯಾಪ್ ತಗೊಂಡೆ. ಏನಕ್ಕಪ್ಪ ಅಂದರೆ ಅದರದ್ದು ಹೊರಗಡೆ ಹೊರಗೆ ಹಾಕೋದು, ಮನೇಲಿ ಏನು ಮಾಡ್ತಾರೆ ಗೊತ್ತಾ, ಅದರೊಳಗೆ ಫುಲ್ ಶೆಕೆ ಆದಾಗ ಹಿಂಗೆ ಕಿತ್ತಾಕ್ಬಿಡ್ತಾಳೆ. ಮಂಕಿ ಕ್ಯಾಪ್ ಅದರೊಳಗೆ ತೆಗೆಕೋತಾಳೆ, ಇದು ತೆಗಿತಾಳೆ ಬಟ್ ಸ್ವಲ್ಪ ಮರಸ್ಬಿಡ್ಬೋದು. ಸೊ ಇದು ಅದನ್ನ ಸೈ ಮಾಡಿದ್ರೆ ಅವಳು ಒಂಥರ ಬಿಚ್ಚಬೇಕು ಅಂತ ಹೇಳಿ. ಸೊ ಅದಾದ್ಮೇಲೆ ಒಂದು ನಾರ್ಮಲ್ ಸ್ವೆಟರ್ ಸರ ತಗೊಂಡೆ. ಲಾಸ್ಟ್ ಟೈಮ್ ಮಾಲಲ್ಲಿ ಹೋಗಿದಾಗಲೂ ಒಂದು ತಂದಿದ್ದೀನಿ, ಬಟ್ ಒಂದು ನಾಲ್ಕು ಐದು ಇದೆ. ಇಲ್ಲಿ ಇವಳು ಹಿಂಗೆ ಅಂದ್ರೆ ಸ್ವೆಟರ್ ಹಾಕಿದಾಗ ಏನಾದ್ರು ತಿನ್ನಿಸ್ಬಿಟ್ಟು ಆಚೆನೆ ಕರ್ಕೊಂಡು ತಿನ್ಸ್ಬೇಕು, ಚಳಿ ಅಂದ್ರೆ ಸ್ವೆಟರ್ ಹಾಕೊಂಡು ಕರ್ಕೊಂಡು ಹೋಗ್ತೀನಿ. ಸೊ ಅದ್ಮೇಲೆ ಚಲ್ಪ ತಳೆ ಡೈಲಿ ಒಂದೊಂದು ವಾಶ್ ಮಾಡೋದೇ ಆಗುತ್ತೆ. ಸೊ ದಿನ ಒಂದೊಂದು ಹಾಕೋಣ ಅಂತಂದ್ಬಿಟ್ಟು ಇದೊಂದು ಸ್ವಲ್ಪ ದೊಡ್ಡದು ತಗೊಂಡಿದ್ದೀನಿ. ಇಲ್ಲಿ ಪರವಾಗಿಲ್ಲ, ಎಲ್ಲಾನು ಬಿಸಾಕಾಗಲ್ಲ ಅಂತ. ಮತ್ತೆ ಬಿಯಾಗಿ ಒಂದು ಬಾತ್ ಟ್ಯಾವೆಲ್ ತಗೊಂಡೆ. ಹಾಗೆ ನಮಗೂ ಎರಡು ಬಾತ್ ಟ್ಯಾವೆಲ್ ತಗೊಂಡಿದ್ದೀನಿ ಮನೇಲಿ ಇದೆ, ಬಟ್ ಇಲ್ಲಿ ಹೊಸ ಅದು ನೆಂಟರು ಬಂದ್ರೆ ಕೊಡಕ್ಕೆ. ಅದಾದ್ಮೇಲೆ ನಾನು ಎರಡು ವೆಜ್ ಪ್ಲೇಟ್ ಗಳು ತಗೊಂಡೆ, ಚೆನ್ನಾಗಿದೆ ಈ ಥರದ್ದು. 350 400 450 ಇರಬೇಕು ಗೊತ್ತಿಲ್ಲ ಸರಿಗೆ. ಸೊ ಇದೊಂದು, ಹಾಗೆ ಇನ್ನೊಂದು. ಸೊ ಇದು ಅಷ್ಟೇ ಚೆನ್ನಾಗಿದೆ ಅಂತ ಎರಡು ತಗೊಂಡೆ. ಮನೇಲಿ ಇತ್ತು ಬಟ್ಟೆ ಈ ಥರ ಮ್ಯಾಚಿಂಗ್ ಮ್ಯಾಚ್ ಎಲ್ಲ ಎಲ್ಲೋ ಹೊರಗಿದ್ದು ಪಿಲ್ಲೋ ಕವರ್ ಒಂದು ಕಡೆ ಆ್ಯಂಡ್ ಬೆಡ್ ಬೆಡ್ಗಳು ಒಂದು ಕಡೆ ಈ ಥರ ಬೆಡ್ನ ಕಟ್ಟಿದ್ದಾರೆ ಏನು ಈ ಥರ ಹೇಳ್ತಾಳೆ ಅಂತ. ಹೌದು, ಆ ಥರನೇ ಆಗಿತ್ತು. ಅದಕ್ಕೆ ನಮಗೆ ನಮ್ಮ ಬೆಡ್ಗೆ ಎಸ್ಪೆಷಲಿ ಚೆನ್ನಾಗಿರೋದು ಹಾಕೋಬೇಕು, ಬಿಯ ಹೂವೆಲ್ಲ ಮುಟ್ಕೊಂಡು ಆಟ ಆಗ್ತಿರ್ತಾರೆ. ಸೊ ಇದು ಎರಡು ತಗೊಂಡಿದ್ದೆ ಇನ್ನೊಂದು. ಸೊ ಇದೆಲ್ಲ ಎತ್ತಿಟ್ಬಿಟ್ಟು ನಾನು ಮಾರ್ನಿಂಗ್ ಪೂಜೆ ಮಾಡಿರಲಿಲ್ಲ ಅಂತ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಬನ್ನಿ ನೋಡೋಣ ಪೂಜೆ ಹೇಗಿರುತ್ತೆ. ಭಾರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್, ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಪಿತುರ್ವರೇಣ್ಯಂ ಭಾರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. Thank you.
ನನ್ನ ಹೆಂಡತಿ ಫುಲ್ಲು ದೇವ್ರು ಬಂದ್ಬಿಡುತ್ತೆ ನನ್ನ ಹೆಂಡತಿ ಮೇಲೆ, ಮನೆ ಕಡೆ ಎಲ್ಲ ಫುಲ್ಲು ಸಂಭ್ರಮ ಆಗ್ತಾ ಇದ್ದಾಳೆ ನೋಡಿ. ಗುಡ್ ವೈಫ್ ಬರಲಿ ಅಂತ ಅಷ್ಟೇ. ಓ ಇಸ್ ಇಟ್ ಎಸ್ ಫುಲ್ಲು ಮನೇಲಿ ಗುಡ್ ವೈಫ್ಸ್ ಬರುತ್ತೆ, ಹಾಗೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗಲಿ ಅಂತ ಪೂಜೆ ಮಾಡೋದು ಗುಡ್ ವೈಫ್ಸ್ ಬರುತ್ತೆ ಅಲ್ವಾ, ಅದಕ್ಕೆ ಮಾಡೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. 2024 ನನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು, ಬಾಯ್.